ಇತ್ತ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ದಿಲ್ಲಿಯ ದಿಗಿಲು ಹೆಚ್ಚಾಗಿದೆ. ಜಮಾತ್ ಸಭೆಯಲ್ಲಿ ಭಾಗಿಯಾಗಿದ್ದ ಧರ್ಮಗುರು ಸಂಪರ್ಕಿತರಿಗೆ ಹುಡುಕಾಟ ನಡೀತಾ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ದಿಲ್ಲಿಯ ದಿಗಿಲು. ಜಮಾತ್ ಸಭೆಗೂ ಮುನ್ನ ಮಳವಳ್ಳಿಗೆ ಧರ್ಮಗುರು ಭೇಟಿ ನೀಡಿದ್ರು. ಸದ್ಯ ಧರ್ಮಗುರು ಸಂಪರ್ಕಿತರಿಗಾಗಿ ಇದೀಗ ಮಳವಳ್ಳಿಯಲ್ಲಿ ಹುಡುಕಾಟ ನಡೀತಾ ಇದೆ. ಮಳವಳ್ಳಿಯಲ್ಲಿ ಕೆಲವು ದಿನಗಳ ಕಾಲ ಈ ಧರ್ಮಗುರು ವಾಸವಿದ್ದ ಬಗ್ಗೆ ಮಾಹಿತಿ ಇದೆ. ಈ ಮಾಹಿತಿಯನ್ನು ಆಧರಿಸಿ ವಾಸವಿದ್ದ ಆ ಕುಟುಂಬ ಸದಸ್ಯರಿಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ರೋಹಿತ್ ದೂರವಾಣಿ ಸಂಪರ್ಕದಲ್ಲಿ. ರೋಹಿತ್, ಇಡೀ ದೇಶದ ಮೂಲೆ ಮೂಲೆಗೂ ಸೋಂಕಿತರು ತಲುಪಿರಬಹುದು ಅನ್ನುವಂಥ ಜಮಾತ್ನ ಸಭೆಯಿಂದ ಹೊರಬಂದಿರೋ ಧರ್ಮಗುರು ಮೊದಲು ಇಲ್ಲಿದ್ರು ಅನ್ನೋ ಮಾಹಿತಿ ಹೇಗೆ ಸಿಕ್ತು? ಖಂಡಿತವಾಗ್ಲೂ ವಿಜಯ್, ಈ ಹಿನ್ನೆಲೆಯಲ್ಲಿ ದೆಹಲಿ ನಿಜಾಮುದ್ದೀನ್ ಧರ್ಮ ಸಭೆಗೂ, ಅದ ನಂತರ ಏನು ಭಾರತದಲ್ಲಿ ಏನು ಕೊರೋನಾ ವೈರಸ್ ಸಂಖ್ಯೆ ಹೆಚ್ಚಾಗಿರುವಂತದ್ದು, ಈ ನಿಟ್ಟಿನಲ್ಲಿ ನಿಜಾಮುದ್ದೀನ್ ಧರ್ಮ ಸಭೆಗೂ ಮುನ್ನ ಅಲ್ಲಿಗೆ ಅಲ್ಲಿನ ಧರ್ಮಗುರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇರುವಂತದ್ದು, ಈಗ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗಾಗಲೇ ತಪಾಸಣೆ ಮಾಡ್ತಾ ಇರೋದು, ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಏನು ಮಂಡ್ಯದಲ್ಲಿ ಅಲ್ಲಿನ ಧರ್ಮಗುರು ಧರ್ಮಸಭೆಗೆ ಹೋಗುವ ಮುನ್ನ ಎಲ್ಲೆಲ್ಲಿ ಯಾರ್ಯಾರ ಸಂಪರ್ಕದಲ್ಲಿ ಇದಾರೆ ಅನ್ನೋದ್ ಮುಖಾಂತರ ಈಗಾಗಲೇ ಜಿಲ್ಲಾಧಿಕಾರಿಗಳು ತಪಾಸಣೆ ಮಾಡ್ತಾ ಇತ್ತು. ಅಂದ್ರೆ ಇವತ್ತು ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿ ಏನು ಮುಸ್ಲಿಂ ಬ್ಲಾಕ್ ನಲ್ಲಿ ಹುಡುಕಾಟ ನಡೆಸ್ತಾ ಇರುವಂತದ್ದು, ಅಂದ್ರೆ ನಿಜಾಮುದ್ದೀನ್ ಸಭೆಗೂ ಮುನ್ನ ಧರ್ಮಸಭೆಗೂ ಮುನ್ನ ಏನು ಧರ್ಮಗುರು ಯಾರ್ಯಾರ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ಈಗಾಗಲೇ ಜಿಲ್ಲಾಡಳಿತ ಏನು ತಪಾಸಣೆ ಮಾಡ್ತಾರಂತದ್ದು, ಅಂದ್ರೆ ಕೆಲವೊಂದು ಎರಡು ಮೂರು ವ್ಯಕ್ತಿಗಳು ಈಗಾಗಲೇ ಇದಾರೆ ಅನ್ನೋ ಮಾಹಿತಿ ಮೇರೆಗೆ ಈಗಾಗಲೇ ಅಲ್ಲಿ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವ್ರ ಧರ್ಮಗುರು ಜೊತೆ ಸಂಪರ್ಕದಲ್ಲಿ ಯಾರು ಇದ್ರು ಅಂತ ಗೊತ್ತಾದ್ರೆ ಅವ್ರನ್ನ ಹೋಮ್ ಕ್ವಾರಂಟೈನ್ ಇರುವಂತಹ ಇರಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು ವಿಜಯ್. ಥ್ಯಾಂಕ್ ಯು ರೋಹಿತ್ ಮಾಹಿತಿಗಾಗಿ.